ರಾಜಾಪುರಂ ಅನ್ನುವ ಗ್ರಾಮದಲ್ಲಿ ಕೃಷ್ಣ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ಒಬ್ಬ ಕಳ್ಳ ಆದ್ರೆ ಅವನು ಒಂದು ಒಳ್ಳೆಯ ಕಳ್ಳ ಬಡವರಿಗೆ ಮೋಸ ಮಾಡಿ ಅವರತ್ರ ಇರುವ ಹಣವನ್ನು ದೋಚ್ಕೊಂಡ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಮಾತ್ರ ಕದ್ದು ಅದನ್ನು ಬಡವರಿಗೆ ವಾಪಸ್ ಕೊಡ್ತಾ ಇದ್ದ ಹಾಗೆ ಕದ್ದ ಹಣವನ್ನು ಅವನ ಮನೆಗೋಸ್ಕರ ಸ್ವಲ್ಪ ಖರ್ಚು ಮಾಡ್ತಿದ್ದ ಅವನಿಗೆ ಒಬ್ಳು ಮಗಳು ಇದ್ಲು ಅವಳ ಹೆಸರು ಚಿನ್ನಿ ಚಿನ್ನಿ ಕೃಷ್ಣ ಇಬ್ಬರಿಗೂ ಒಬ್ಬರನ್ನು ಕಂಡ್ರೆ ಒಬ್ರು ತುಂಬಾನೇ ಇಷ್ಟ ಅವಳ ತಾಯಿ ಇಲ್ಲಾಂದ್ರೂ ಕೂಡ ಕೃಷ್ಣ ಅವಳಿಗೆ ಯಾವ ಕೊರತೆ ಇಲ್ಲದ ಹಾಗೆ ನೋಡ್ಕೊಂಡ ಹೀಗೆ ದಿನಗಳು ಸಾಗುತ್ತಿದ್ದಾಗ ಒಂದಿನ ಚಿನ್ನಿ ಕೃಷ್ಣ ಬಳಿ ಬಂದು ಕೇಳಿದ್ಲು ಅಪ್ಪ ಇವತ್ತು ನಾನು ಆಡ್ಕೊಳ್ಳೋದಕ್ಕೆ ನನ್ ಫ್ರೆಂಡ್ ಮನೆಗೆ ಹೋಗಿದ್ದಾಗ ಈ ಊರ್ ಜಮೀನ್ದಾರ್ ಮಗ ಅಲ್ಲ ಅವ್ನ್ ಬಂದು ನನ್ನ ಹತ್ರ ಏನ್ ಗೊತ್ತಾ ಆಯ್ ಚಿನ್ನಿ ನಿಮ್ ತಂದೆ ಮನೆಯಲ್ಲೇ ಇದ್ದಾನಾ ನೋಡ್ತಾನೇ ಇರೋ ಯಾವತ್ತಾದ್ರೂ ಒಂದಿನ ಖಂಡಿತ ನಿಮ್ಮ ಅಪ್ಪನ್ನ ನಾನು ಪೊಲೀಸರಿಗೆ ಹಿಡ್ಕೊಡ್ತೀನಿ ಹಾಗಂತ ಹೇಳ್ಬಿಟ್ಟು ಹೋದ ಅಪ್ಪ ಅದು ಕೇಳಿದ ತಕ್ಷಣ ನನಗೆ ತುಂಬಾ ಕಷ್ಟ ಆಯ್ತು ಅವಾಗ ನಮ್ ಫ್ರೆಂಡ್ ಅವ್ರ ತಂದೆ ಬಂದು ನನಗೆ ಸಮಾಧಾನ ಮಾಡಿದ್ರು ನಿಮ್ ತಂದೆ ಹಾಗಲ್ಲಮ್ಮ ಅವನು ದೊಡ್ಡ ಮನುಷ್ಯ ಅಂತ ಹೇಳಿದ್ರು ಅದನ್ನೇ ಕೇಳಿ ಕೃಷ್ಣ ನೀನೇನು ಚಿಂತೆ ಮಾಡ್ಬೇಡಮ್ಮ ಹಣ ಹುಚ್ಚು ಹಿಡ್ದಿರುವ ಆ ಜಮೀನ್ದಾರಿಗೆ ಖಂಡಿತ ನಾನು ಪಾಠ ಕಲ್ಸ್ಕೊಡ್ತೀನಿ ಹಾಗಂತ ಹೇಳಿ ಅವನು ಹೊರಗಡೆ ಹೋದ ಅವನು ಹಾಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಜಮೀನ್ದಾರ್ ಬಡ ರೈತನಾದ ಲಿಂಗಯ್ಯನ ಬಳಿ ಮಾತಾಡ್ತಿರೋದನ್ನು ಕೇಳಿಸ್ಕೊಂಡ ಏನೋ ಲಿಂಗ ನಾನ್ ಕೊಟ್ಟ ಹಣ ಇಟ್ಕೊಂಡೆ ಅಲ್ವಾ ನೀನು ಈ ಸಲ ವ್ಯವಸಾಯ ಮಾಡಿರೋದು ಆದ್ರಿಂದ ಆ ಬೆಳೆ ಎಲ್ಲ ನನಗೆ ಸ್ವಂತ ನೀನು ಕೂಡ ಕಷ್ಟಪಟ್ಟಿದ್ಯಾಲ್ವಾ ಅದಕ್ಕೋಸ್ಕರ ನನಗೆ ಸ್ವಲ್ಪ ಹಣ ಕೊಡ್ತೀನಿ ಅಷ್ಟೇ ಅದನ್ ತಗೊಂಡು ಹೋಗ್ಬಿಡು ಹಾಗಂತ ಹೇಳ್ದ ಜಮೀನ್ದಾರ್ ಅವಾಗ ಲಿಂಗಯ್ಯ ಅಯ್ಯ ನಾವು ಕಷ್ಟಪಟ್ಟು ಕೆಲಸ ಮಾಡಿ ದುಡಿದ್ರೆ ಅದೆಲ್ಲ ನಿಮಗೆ ಸ್ವಂತ ಅಂತ ಹೇಳಿ ನನಗೆ ಸ್ವಲ್ಪ ಹಣ ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ವಾ ಇದು ಸ್ವಲ್ಪನಾದ್ರೂ ನ್ಯಾಯಾನ ನನ್ನ ಹೆಂಡ್ತಿ ಮಕ್ಕಳು ಎಲ್ಲರೂ ಇದನ್ನ ನಂಬಿ ಬಾಳ್ತಾ ಇದ್ದಾರೆ ನಮ್ ಹೊಟ್ಟೆಲಿ ಹೊಡಿಬೇಡಿ ಅಯ್ಯ ದಯವಿಟ್ಟು ನನ್ನ ಬೆಳೆನ ನನ್ನ ಹತ್ರ ಕೊಟ್ಬಿಡಿ ಅಯ್ಯ ಹಾಗಂತ ಲಿಂಗಯ್ಯ ತುಂಬಾ ಬೇಡ್ಕೊಂಡ ಆದ್ರೆ ಜಮೀನ್ದಾರ ಅದನ್ನ ಕಿವಿಗೆ ಹಾಕೊಳ್ಳೇ ಇಲ್ಲ ಇಲ್ ನೋಡು ಲಿಂಗಯ್ಯ ಇವತ್ತು ನಾನು ಯಾರನ್ನು ಏನು ಹೇಳ್ಬಾರ್ದು ಅಂತ ಅಂದ್ಕೊಂಡಿದೀನಿ ಅದಕ್ಕೋಸ್ಕರ ಶಾಂತವಾಗಿ ಹೇಳ್ತಿದ್ದೀನಿ ಬೇಕಾದ್ರೆ ಈ ಹಣ ತಗೋ ಇಲ್ಲ ಬೇಡ ಅಂದ್ರೆ ಇಲ್ಲಿಂದ ಹೋಗ್ಬಿಡು ಅಷ್ಟೇ ಹಾಗಂತ ಹೇಳಿ ಹೋಗ್ಬಿಟ್ಟ ಇದೆಲ್ಲವನ್ನೂ ಕೇಳಿಸ್ಕೊಂಡ ಕೃಷ್ಣ ಹೀಗಾದ್ರೂ ಮಾಡಿ ಆ ಜಮೀನ್ದಾರರಿಗೆ ಪಾಠ ಕಲ್ಸ್ಕೊಡ್ಬೇಕು ಅಂತ ನಿರ್ಧಾರ ಮಾಡ್ದ ಆಮೇಲೆ ಅವನು ಅಲ್ಲಿಂದ ಮನೆಗ್ ಹೋದ ಮನೆಯಲ್ಲಿ ಚಿನ್ನಿ ತುಂಬಾ ಜೋರಾಗಿ ಅಳ್ತಾ ಇದ್ಲು ಅದನ್ನು ನೋಡಿ ಕೃಷ್ಣ ಗಾಬರಿಯಿಂದ ಚಿನ್ನಿ ಏನಾಯ್ತಮ್ಮ ಯಾಕಮ್ಮ ಅಳ್ತಾ ಇದಿಯಾ ಹಾಗಂತ ಕೇಳ್ದ ಅದಕ್ಕೆ ಚಿನ್ನಿ ಅಪ್ಪ ನಾನು ನಿಮ್ಮ ಹತ್ರ ಹೇಳ್ದೆ ಅಲ್ವಾ ಆ ಜಮೀನ್ದಾರ್ ಹುಡುಗ ನನ್ನನ್ನು ಚುಡಾಯಿಸ್ತಿದ್ದಾನೆ ಅಂತ ಆವಾಗ ನನ್ನ ಫ್ರೆಂಡ್ ತಂದೆ ಬಂದು ಸಮಾಧಾನ ಮಾಡಿದ್ರು ಅಂತ ಅವರು ಬೆಳೆಸಿದ್ದ ಬೆಳೆನೆಲ್ಲ ಇವತ್ತು ಆ ಜಮೀನ್ದಾರು ಕಿತ್ಕೊಂಡ್ರಂತೆ ಅದಕ್ಕೋಸ್ಕರ ಅವರಿಗೆ ಸ್ವಲ್ಪನೂ ಹಣ ಕೂಡ ಕೊಡ್ಲಿಲ್ಲಂತೆ ಪಾಪ ಅವರು ತುಂಬಾ ಕಷ್ಟಪಡ್ತಾ ಇದ್ರು ಅವ್ರ ಕಷ್ಟನ ನನ್ನಿಂದ ನೋಡಕ್ಕಾಗ್ಲಿಲ್ಲ ಅದಕ್ಕೋಸ್ಕರನೇ ನನ್ ಮನೆಗ್ ಬಂದ್ಬಿಟ್ಟೆ ಹಾಗಂತೆ ಹೇಳದ್ಲು ಚಿನ್ನಿ ಅದಕ್ಕೆ ಕೃಷ್ಣ ನೀನೇನು ಚಿಂತೆ ಪಡ್ಬೇಡ ಮಗಳೇ ಆ ಜಮೀನ್ದಾರಿಗೆ ನಾನು ಒಳ್ಳೆ ಬುದ್ಧಿ ಕಲ್ಸ್ಕೊಡ್ತೀನಿ ಇವಾಗ ಈ ಹಣ ತಗೊಂಡ್ ಹೋಗಿ ಅವರ ಹತ್ರ ಕೊಟ್ಟು ಅವ್ರಿಗೆ ಏನಾದ್ರೂ ಊಟ ತಗೊಂಡ್ ಹೋಗೋ ಹಾಗಂತೆ ಹೇಳಿ ಅವಳತ್ರ ಸ್ವಲ್ಪ ಹಣ ಕೊಟ್ಟ ಅದನ್ನು ನೋಡಿ ಚಿನ್ನಿ ತುಂಬಾನೇ ಸಂತೋಷಪಟ್ಲು ಸಂತೋಷವಾಗಿ ಚಿನ್ನಿ ಅವ್ರ ಮನೆಗೆ ಏನ್ ಬೇಕೋ ಆ ವಸ್ತುಗಳನ್ನು ತಗೊಂಡು ಅವ್ರ ಮನೆಗೆ ತಗೊಂಡ್ಹೋದ್ಲು ಆ ಜಮೀನ್ದಾರರಿಗೆ ಹೇಗೆ ಪಾಠ ಕಾಸಿ ಕೊಡೋದು ಅಂತ ಯೋಚನೆ ಮಾಡ್ತಿದ್ದ ಕೃಷ್ಣ ಆವಾಗ ಅವನಿಗೆ ಒಂದು ಒಳ್ಳೆ ಯೋಚನೆ ಬಂತು ಅದೇ ಚಂದಮಾಮ ಕಳ್ತನ ಅವನು ಹಾಕಿದ ಪ್ಲಾನ್ ಪ್ರಕಾರ ಒಂದಿನ ಕೃಷ್ಣ ಜಮೀನ್ದಾರ್ನ ನೋಡಕ್ ಹೋದ ಆವಾಗ ಜಮೀನ್ದಾರು ಏನ್ ಕೃಷ್ಣ ಈ ಕಡೆ ನಾನು ಮನೇಲಿರುವಾಗ್ಲೇ ನನ್ ಮನೇಲಿ ಕತ್ಕೊಂಡು ಹೋಗ್ಬೇಕು ಅಂತ ಬಂದ್ಯಾ ಹಾಗಂತ ಕೇಳ್ದ ಅದಕ್ಕೆ ಕೃಷ್ಣ ಅಯ್ಯೋ ಅದೆಲ್ಲ ಇಲ್ಲ ನಾನು ಕದಿಯೋದನ್ನೆಲ್ಲ ಬಿಟ್ಬಿಟ್ಟು ಸುಮಾರು ದಿನ ಆಯ್ತು ನೀವತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ಲಿಂಗಯ್ಯನ ಹೇಗ್ ಮೋಸ ಮಾಡಿದ್ರಿ ಅಂತ ನೋಡ್ದೆ ನಿಮ್ಮಷ್ಟು ಬುದ್ಧಿವಂತರು ಇಲ್ಲಿ ಬೇರ್ಯಾರೂ ಇಲ್ಲ ಅದಕ್ಕೆ ನಿಮ್ಮತ್ರ ಒಂದು ವಿಷಯ ಹೇಳಬೇಕು ಅಂತ ನಾನಿಲ್ಲಿಗ್ ಬಂದಿದ್ದೀನಿ ಅದನ್ನೇ ಕೇಳಿ ಅವನು ಹೇಳು ಕೃಷ್ಣ ಯಾವ ಭಯನೂ ಇಲ್ಲ ಏನ್ ವಿಷಯ ಇದ್ರೂ ಕೂಡ ಹೇಳೋ ಹಾಗಂತೆ ಹೇಳ್ದ ಅವಾಗ ಕೃಷ್ಣ ಜಮೀನ್ದಾರವ್ರೆ ನಿಮ್ಮತ್ರ ತುಂಬಾ ಹಣ ಇದೆ ತುಂಬಾ ಬುದ್ಧಿವಂತಿಕೆಯೂ ಇದೆ ಆದ್ರೆ ಎಲ್ರೂ ನಿಮ್ಮನ್ನು ಹೊಗಳ್ಬೇಕು ಅಂದ್ರೆ ಇದು ಸಾಲೋದಿಲ್ಲ ಅಲ್ಲಿ ಆಕಾಶ ನೋಡಿ ಅಲ್ಲಿ ತುಂಬಿರೋ ಚಂದ್ರ ಕಾಣಿಸ್ತಿದಾನಲ್ವಾ ಅಲ್ವಾ ಆ ಚಂದಮಾಮನ ನೀವು ನಿಮ್ಮನೇಲಿ ಇಟ್ಕೊಳ್ಳಿ ನೀವು ಬೇಕು ಅಂತ ಹೇಳಿದ್ರೆ ನಾ ನಿಮಗೋಸ್ಕರ ಹೋಗಿ ಅದನ್ನು ಕತ್ಕೊಂಡು ಬರ್ತೀನಿ ಆವಾಗ ಈ ಊರಿನ ಪ್ರಜೆಗಳು ನಿಮ್ ತರ ಬುದ್ಧಿವಂತ ಇಲ್ಲ ಅಂತ ನಿಮ್ಮನ್ನು ಎಲ್ಲರೂ ಹೊಗಳ್ತಾರೆ ಚಂದಮಾಮನ ನೋಡ್ಬೇಕು ಅಂದ್ರೆ ಹಣ ಕಟ್ಬೇಕು ಅಂತ ಹೇಳಿ ಹಾಗೆ ನಿಮಗೆ ತುಂಬಾ ಲಾಭನೂ ಸಿಗುತ್ತೆ ನೀವು ಇನ್ನೂ ಕೂಡ ಹಣ ಸಂಪಾದನೆ ಮಾಡ್ಬೋದಲ್ವಾ ಹಾಗಂತ ಹೇಳ್ದ ಜಮೀನ್ದಾರ್ ಕೃಷ್ಣನ ಮಾತನ್ನು ನಂಬಿದ ಹೌದು ಕೃಷ್ಣ ನೀನ್ ಕೊಟ್ಟಿರೋ ಐಡಿಯಾ ತುಂಬಾ ಚೆನ್ನಾಗಿದೆ ಆ ಚಂದಮಾಮನ ಕದಿಯೋದಕ್ಕೋಸ್ಕರ ನಿನಗೇನ್ ಬೇಕು ಅಂದ್ರೂ ಕೇಳು ಕೊಡ್ತೀನಿ ಹಾಗಂತ ಹೇಳ್ದ ಅದನ್ನು ಕೇಳಿ ಕೃಷ್ಣ ಚಂದ್ರನ ಕದಿಯೋದು ತುಂಬಾನೇ ಕಷ್ಟ ಅದಕ್ಕೋಸ್ಕರ ನಾನು ದಿನ ಸ್ವಲ್ಪ ಸ್ವಲ್ಪ ತಗೊಂಡ್ಬಂದು ಕೊಡ್ತೀನಿ ನೀವು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಣ ಕೊಡಿ ಹಾಗಂತ ಹೇಳಿ ಜಮೀನ್ದಾರನ್ನು ಒಪ್ಪಿಸಿದ ಹುಣ್ಣಿಮೆ ಮುಗಿದ್ಮೇಲೆ ಚಂದ್ರನ ರೂಪ ಸ್ವಲ್ಪ ಸ್ವಲ್ಪ ಕಡಿಮೆಯಾಗುತ್ತೆ ಕೃಷ್ಣ ಅವನತ್ರ ಇರುವ ಒಂದು ಲೈಟ್ ಆಮೇಲೆ ಸುಮಾರು ವಸ್ತುಗಳನ್ನಿಟ್ಟು ಚಂದ್ರನ ತರನೇ ಇರುವ ಒಂದು ಗೊಂಬೆಯನ್ನು ಮಾಡಿ ದಿನ ಚಂದ್ರನಲ್ಲಿ ಎಷ್ಟು ಪರಿಮಾಣ ಕಡಿಮೆ ಆಗ್ತಿತ್ತೋ ಅಷ್ಟೇ ಪರಿಮಾಣ ಇರುವ ಒಂದು ಗೊಂಬೆಯನ್ನು ತಗೊಂಡು ಹೋಗಿ ಜಮೀನ್ದಾರರ ಬಳಿ ಕೊಟ್ಟ ಅದನ್ನು ನೋಡಿ ಜಮೀನ್ದಾರರು ಇದು ನಿಜವಾಗ್ಲೂ ಚಂದ್ರನ ಒಂದು ಭಾಗನೆ ಇವನು ನನಗೋಸ್ಕರ ತಗೊಂಡು ಬಂದಿದ್ದಾನೆ ಅಂತ ಅಂದ್ಕೊಂಡ ಅದಕ್ಕೋಸ್ಕರ ಅವನು ಕೃಷ್ಣನಿಗೆ ಸ್ವಲ್ಪ ಹಣಾನು ಕೊಟ್ಟ ಕೊನೆಗೆ ಅಮಾವಾಸ್ಯೆ ದಿನ ಬಂದಾಗ ಪೂರ್ತಿಯಾಗಿ ತುಂಬಿರುವ ಚಂದ್ರನನ್ನು ತಗೊಂಡ್ಬಂದು ಜಮೀನ್ದಾರರಿಗೆ ಕೊಟ್ಟ ಆವಾಗ್ಲೇ ಜಮೀನ್ದಾರರ ಬಳಿ ಇದ್ದ ಎಲ್ಲ ಹಣ ಖಾಲಿಯಾಗಿತ್ತು ಚಂದ್ರನ ನೋಡಿದ ಸಂತೋಷದಲ್ಲಿ ಅವನ ಮನೆಯನ್ನು ಕೂಡ ಕೃಷ್ಣನ ಹೆಸರಿಗೆ ಬರ್ದಿಟ್ಟ ಅವಾಗ ಅವನು ಅಬ್ಬಾ ಈ ಪ್ರಪಂಚದಲ್ಲಿ ಇರೋದು ಒಂದೇ ಒಂದು ಚಂದಮಾಮ ಇವಾಗ ಅದು ನನಗೆ ಸ್ವಂತ ಯಾರದನ್ನು ನೋಡ್ಬೇಕು ಅಂತ ಅಂದ್ರೂ ಕೂಡ ನನ್ನ ಹತ್ರಾನೇ ಬರ್ಬೇಕು ಅದನ್ನು ನೋಡ್ಬೇಕು ಅಂದ್ರೆ ನನ್ಗ್ ಹಣ ಕೊಡ್ಬೇಕು ನಾನು ಸುಮಾರು ಹಣ ಸಂಪಾದನೆ ಮಾಡ್ತೀನಿ ಹಾಗಂತ ಅಂದ್ಕೊಂಡ ಆ ಮನೆ ಪತ್ರ ಹಣ ಎಲ್ಲ ಹೋಗಿ ಕೃಷ್ಣ ಆ ಜಮೀನ್ದಾರರ ಬಳಿ ಮೋಸ ಹೋದ ಜನರಿಗೆ ಅದನ್ನು ಕೊಟ್ಟ ಪುಣ ಹುಣ್ಣಿಮೆ ದಿನ ಬಂದಾಗ ಚಂದ್ರ ಪೂರ್ತಿಯಾಗಿ ಹೊರಗೆ ಬಂದ ಅದನ್ನು ನೋಡಿದ ಜಮೀನ್ದಾರರಿಗೆ ಅವರು ಮೋಸ ಹೋಗಿದ್ದು ಅರ್ಥ ಆಯಿತು ಅವರಿಗೆ ಕೃಷ್ಣನ್ ಮೇಲೆ ತುಂಬಾ ಕೋಪ ಬಂತು ಆದ್ರೆ ಊರಿನ ಜನರು ಎಲ್ಲರೂ ಅವನ ಪಕ್ಕ ಇರೋದ್ರಿಂದ ಅವನನ್ನು ಏನೂ ಮಾಡಕ್ಕಾಗಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಜಮೀನ್ದಾರು ಆ ಊರನ್ನೇ ಬಿಟ್ಟು ಹೊರಗೆ ಹೋಗ್ಬಿಟ್ರು ಜಮೀನ್ದಾರು ಊರನ್ನು ಬಿಟ್ಟು ಹೋಗ್ಬಿಟ್ಟ ಅನ್ನುವ ವಿಷಯ ಗೊತ್ತಾದ ತಕ್ಷಣ ಆ ಪ್ರಜೆಗಳೆಲ್ಲರೂ ಅದೆಲ್ಲದಕ್ಕೆ ಕಾರಣ ಕೃಷ್ಣನೇ ಅಂತ ಅವನನ್ನು ಹೊಗಳ್ತಾ ಇದ್ರು ಕೃಷ್ಣ ಇವಾಗ ಕದಿಯೋದೇನೆಲ್ಲ ಬಿಟ್ಬಿಟ್ಟು ಆ ಜಮೀನ್ದಾರರ ಮನೆಯಲ್ಲಿ ವಾಸ ಮಾಡ್ತಾ ಅವರ ಹೊಲದಲ್ಲಿ ಕೆಲಸ ಮಾಡ್ತಾ ಮಗಳ ಜೊತೆ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ದ ಕೋದಂಡಪುರಂ ಅನ್ನುವ ಗ್ರಾಮದಲ್ಲಿ ರವಿ ಚಿನ್ನಿ ಅನ್ನುವ ಇಬ್ರು ಅಣ್ಣ ತಂಗಿ ಇದ್ರು ಅವರಿಗೆ ತಂದೆ ತಾಯಿ ಇಲ್ಲ ಅನ್ನೋದ್ರಿಂದ ತಂಗಿನ ನೋಡ್ಕೊಳ್ಬೇಕಾಗಿರೋನು ರವಿನೇ ಅವನು ಅವನಿಗೆ ಗೊತ್ತಿರೋ ಕೆಲಸ ನೋಡ್ಕೊಂಡು ಅವನ ತಂಗಿನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ದ ಹೀಗಿರುವಾಗ ಒಂದಿನ ಚಿನ್ನಿ ಅವಳ ಅಣ್ಣನ ಹತ್ರ ಅಣ್ಣಯ್ಯ ನಮ್ ಜೊತೆ ಇರೋ ಎಲ್ಲರ ಮಕ್ಳಿಗೂ ಅವರ ತಂದೆ ತಾಯಿ ಅವ್ರ ಜೊತೆನೇ ಇದ್ದಾರಲ್ವಾ ಆದ್ರೆ ನಮ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ನನ್ ಗೊತ್ತೇ ಇಲ್ಲ ನನ್ಗೂ ಕೂಡ ಅವ್ರನ್ನು ನೋಡ್ಬೇಕು ಅಂತ ಆಸೆ ಆಗ್ತಿದೆ ನೀನು ಅವ್ರ ಹತ್ರ ನನ್ನನ್ನು ಕರ್ಕೊಂಡು ಹೋಗ್ತೀಯ ನನ್ಗೆ ಅವ್ರನ್ನ ನೋಡ್ಬೇಕು ಅಣ್ಣಯ್ಯ ಕರ್ಕೊಂಡು ಹೋಗು ಅದನ್ನು ಕೇಳಿ ರವಿ ತುಂಬಾ ನೋ ಮಾಡ್ಕೊಂಡು ಚಿನ್ನಿ ನಮ್ಮ ತಂದೆ ತಾಯಿ ನಮಗೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ದಾರೆ ನಿನಗೆ ಬಹುಮತಿ ತಗೊಂಡ್ ಬರಬೇಕು ಅಂತ ಅವರು ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡ್ತಿದ್ದಾರೆ ಅವರಿಬ್ಬರು ಬೇಗ ಬಂದ್ಬಿಡ್ತಾರೆ ಹಾಗಂತ ತಂಗೀನ ಸಮಾಧಾನ ಪಡಿಸಿದ ಅವಾಗ ಚಿನ್ನಿ ಹೇಳಿದ್ಲು ಅಣ್ಣಯ್ಯ ನನಗೆ ಯಾವಾಗ ಏನ್ ಬೇಕೋ ಅಂದ್ರೂ ಕೂಡ ನೀನೇ ಅದನ್ನು ಕೊಡಿಸ್ತಿದ್ಯಾ ಆದ್ರೆ ಎಲ್ರಿಗೂ ಅವರ ತಂದೆ ತಾಯಿ ಕೊಡಿಸ್ತಿದ್ದಾರೆ ಗೊತ್ತಾ ನನಗೂ ಅಪ್ಪ ಅಮ್ಮ ಇಬ್ರು ನೋಡ್ಬೇಕು ಅಣ್ಣಯ್ಯ ಹಾಗಂತ ಹೇಳಿ ಅಳ್ತಾ ಇದ್ಲು ಚಿನ್ನಿ ಅದಕ್ಕೆ ಏನು ಉತ್ತರ ಕೊಡ್ಬೇಕು ಅಂತ ಅವನಿಗೆ ಅರ್ಥ ಆಗಲಿಲ್ಲ ಅವಾಗ ರವಿ ಬರ್ತಾರಮ್ಮ ಅಮ್ಮ ಖಂಡಿತ ನಮಗೋಸ್ಕರ ಬರ್ತಾರ ಹಾಗಂತ ತಂಗೀನ ಸಮಾಧಾನ ಪಡಿಸಿದ ಹೀಗೆ ಒಂದೊಂದಿನ ಒಂದೊಂದು ಕಾರಣ ಹೇಳಿ ಹೀಗೋ ಅವಳನ್ನು ಅವನು ಸಮಾಧಾನ ಮಾಡ್ತಾ ಇದ್ದ ಒಂದಿನ ಅವನು ಯಾವ ಕೆಲ್ಸ ಇಲ್ಲ ಅನ್ನೋದ್ರಿಂದ ಮನೆಯಲ್ಲೇ ಇದ್ದ ಅವಾಗ ಚಿನ್ನಿ ಅವನ ಹತ್ತಿರ ಬಂದು ಅಣ್ಣಯ್ಯ ನೀನು ದಿನ ನನಗೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ದೀಯಾ ಇದ್ದೀಯ ನನಗೋಸ್ಕರ ಹೊರಗಡೆ ಹೋಗಿ ಏನೇನೋ ಕೆಲಸ ಮಾಡಿಕೊಂಡು ಸಂಪಾದನೆ ಮಾಡಿ ನನಗೆ ಊಟ ಹಾಕ್ತಾ ಇದೆಯಾ ಆದರೆ ಯಾವಾಗಲೂ ನೀನು ಹೊಟ್ಟೆ ತುಂಬ ಊಟ ಮಾಡಿಲ್ಲ ಒಂದು ವೇಳೆ ಅಪ್ಪ ಅಮ್ಮ ನಮ್ಮ ಜೊತೆ ಇದ್ದಿದ್ರೆ ನೀನು ಕೂಡ ಹೊಟ್ಟೆ ತುಂಬ ಊಟ ಮಾಡ್ತಿದ್ದೆ ಅಲ್ವಾ ಹಾಗಂತ ಹೇಳಿದ್ಲು ಆವಾಗ ರವಿ ಯೋಚನೆ ಮಾಡಿ ಇಲ್ಲ ಅಮ್ಮ ನಮ್ಮ ತಂದೆ ತಾಯಿ ಇಬ್ರು ಕೂಡ ನಮಗೋಸ್ಕರ ತುಂಬ ಕಷ್ಟಪಡ್ತಿದ್ದಾರೆ ಆದರೆ ಅವ್ರು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೇ ಈ ಸಲ ಬರೋ ಹಬ್ಬಕ್ಕೆ ಅವರು ಖಂಡಿತ ನಮ್ಮ ಹತ್ರ ಬರ್ತಾರೆ ಹಾಗಂತ ಹೇಳಿ ಅವನು ಅಲ್ಲಿಂದ ಹೋಗ್ಬಿಟ್ಟ ರವಿ ನೇರವಾಗಿ ಮನೆಯೊಳಗೆ ಇದ್ದ ದೇವರ ಫೋಟೋ ಹತ್ತಿರ ಹೋಗಿ ಏನಪ್ಪ ಭಗವಂತ ನನಗ್ಯಾಕಪ್ಪ ಈ ಕರ್ಮ ನಮ್ಮ ತಂದೆ ತಾಯಿ ಸತ್ತು ಅನ್ನೋ ವಿಷಯ ಆ ಚಿಕ್ಕ ಹುಡುಗಿ ಹತ್ರ ನಾನು ಹೇಗೆ ಹೇಳೋದು ಅವಳು ಯಾವತ್ತಾದ್ರೂ ಒಂದಿನ ನಮ್ಮ ತಂದೆ ತಾಯಿನ ಬಾ ಅಂತ ಹೇಳಿದ್ರೆ ನಾನು ಹೇಗೆ ಕರ್ಕೊಂಡು ಬರೋದು ಯಾವಾಗ ನೋಡಿದ್ರು ಏನಾದರೂ ಒಂದು ಸುಳ್ಳು ಹೇಳಿ ಅವಳನ್ನು ನಾನು ಸಮಾಧಾನ ಪಡಿಸ್ತಾ ಇದ್ದೀನಿ ಆದರೆ ಎಷ್ಟು ದಿನ ಅಂತ ನಾನು ಇದನ್ನು ಮಾಡೋಕ್ಕಾಗುತ್ತೆ ನಮ್ಮ ತಂದೆ ತಾಯಿ ಜೊತೆ ನಾವಿಬ್ರೂ ಕೂಡ ಸತ್ತು ಹೋಗಿದ್ರೆ ನಮ್ಮಿಬ್ರಿಗೂ ಈ ಕಷ್ಟ ಯಾವುದೂ ಇರ್ತಿರ್ಲಿಲ್ಲ ಹಾಗಂತ ಅವನು ಜೋರಾಗಿ ಅಳ್ತಾ ಇದ್ದ ಹಾಗೆ ಅತ್ತು ಅತ್ತು ಅವನು ಅಲ್ಲೇ ಕೆಳಗೆ ಬಿದ್ಬಿಟ್ಟ ಸ್ವಲ್ಪ ಸಮಯದಲ್ಲಿ ಯಾರೋ ಒಬ್ಬರ ಧ್ವನಿ ಕೇಳಿ ಅವನು ವೇಗವಾಗಿ ಮನೆಯೊಳಗೆಯಿಂದ ಹೊರಗೆ ಹೋಗಿ ನೋಡ್ದ ಅಲ್ಲಿ ಒಬ್ರು ಸ್ವಾಮೀಜಿ ನಿಂತ್ಕೊಂಡಿದ್ರು ಸ್ವಾಮೀ ಯಾರ್ ನೀವು ನೀವು ಈ ಬಡವನ ಮನೆಗೆ ಯಾಕೆ ಬಂದಿದ್ದೀರಾ ಅನ್ನೋದನ್ನು ನಾನು ತಿಳ್ಕೊಳ್ಬೋದಾ ಹಾಗಂತ ಕೇಳ್ದ ಅದಕ್ಕೆ ಸ್ವಾಮೀಜಿ ರವಿ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಅವಾಗ ರವಿ ಆಶ್ಚರ್ಯದಿಂದ ಸ್ವಾಮೀಜಿ ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ನನ್ನ ಹೆಸರು ನಿಮಗೇ ಗೊತ್ತು ಹಾಗಂತ ಕೇಳ್ದ ಅವಾಗ ಸ್ವಾಮೀಜಿ ರವಿ ನಿನ್ ಬಗ್ಗೆ ನನಗೆ ಎಲ್ಲಾ ವಿಷಯನೂ ಗೊತ್ತು ನಿನ್ನ ಕಷ್ಟ ನೋವು ದುಃಖ ಎಲ್ಲನೂ ನನಗೆ ಚೆನ್ನಾಗಿ ಗೊತ್ತು ನಿನಗೆ ನಿನ್ ತಂಗಿ ಮೇಲೆ ಪ್ರೀತಿ ಜಾಸ್ತಿ ಅವಳಿಗೋಸ್ಕರ ನೀನು ತುಂಬಾ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಅವಳನ್ನು ನೋಡ್ಕೊಳ್ತಾ ಇದ್ದೀಯಾ ಆದ್ರಿಂದಾನೇ ನಾನು ನಿನಗೋಸ್ಕರ ಇಷ್ಟು ದೂರ ಬಂದಿದ್ದೀನಿ ನಾನು ಹೇಳೋ ಮಾತನ್ನು ನೀನು ಸರಿಯಾಗಿ ಗಮನವಿಟ್ಟು ಕೇಳಬೇಕು ಹಾಗೆ ಕೇಳ್ಕೊಂಡ್ರೆ ನಿನ್ನ ಕಷ್ಟ ಎಲ್ಲ ತೀರ್ ಹೋಗುತ್ತೆ ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಊರಿನ ಎಲ್ಲೆಯಲ್ಲಿ ಇರುವ ನದಿಯ ಮಧ್ಯದಲ್ಲಿ ಒಂದು ದೊಡ್ಡ ಮರ ಇದೆ ಅದು ಒಂದು ಮಾಂತ್ರಿಕ ಮರ ನಾನು ನಿನಗೆ ಹೇಳಿಕೊಡುವ ಈ ಮಂತ್ರವನ್ನು ಆ ಮರದ ಬಳಿ ಹೋಗಿ ಹೇಳಿದ್ರೆ ನಿನಗೆ ಬೇಕಾಗಿರುವ ಎಲ್ಲವನ್ನೂ ಕೂಡ ಮರ ಕೊಡುತ್ತೆ ಹಾಗಂತ ಹೇಳಿ ಸ್ವಾಮೀಜಿ ಅಲ್ಲಿಂದ ಮಾಯವಾದ್ರು ಅವಾಗ ರವಿ ಸ್ವಾಮೀಜಿ ಹೇಳಿದ ಆ ಮಂತ್ರವನ್ನು ನೆನಪಿಟ್ಕೊಂಡು ಮನೆಯೊಳಗೆ ಹೋಗಿ ನೋಡ್ದ ಅಲ್ಲಿ ಹೋಗಿ ನೋಡಿದ್ರೆ ಚಿನ್ನಿ ನಿದ್ದೆ ಮಾಡ್ತಾ ಇದ್ಲು ಪಾಪ ಚಿನ್ನಿ ಅಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡಿ ಮಾಡಿ ಹಾಗೇನೆ ನಿದ್ದೆ ಮಾಡ್ಬಿಟ್ಟಿದ್ದಾಳೆ ಹಾಗಂತ ಅಂದ್ಕೊಂಡ ಹಾಗೆ ಮರುದಿನ ಬೆಳಗ್ಗೆ ಚಿನ್ನಿ ನಿದ್ದೆಯಿಂದ ಇದ್ದು ಕೇಳಿದ್ಲು ಅಣ್ಣಯ್ಯ ನಿನ್ನೆ ನೀನು ಹಬ್ಬದ್ದಿನ ಅಪ್ಪ ಅಮ್ಮ ಇಲ್ಲಿಗೆ ಬರ್ತಾರೆ ಅಂತ ಹೇಳಿದೆ ಅಲ್ವಾ ಇವತ್ತು ರಕ್ಷಾಬಂಧನ್ ಅಂದ್ರೆ ಅಣ್ಣ ತಂಗಿಯರ ಹಬ್ಬ ಹಾಗಾದ್ರೆ ಇವತ್ತು ನಮ್ಮಿಬ್ ನೋಡೋದಕ್ಕೆ ನಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ಇಲ್ಲಿಗೆ ಬರ್ತಾರಲ್ವಾ ಹಾಗಂತ ಹೇಳಿ ಅಳ್ತಾ ಇದ್ಲು ಚಿನ್ನಿ ಅವಾಗ ರವಿ ಚಿನ್ನಿ ನಿನಗೆ ಅಪ್ಪ ಅಮ್ಮ ಅಂದ್ರೆ ಎಷ್ಟು ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು ಇವತ್ತು ನಾವಿಬ್ರು ಖಂಡಿತ ಅವರನ್ನು ಭೇಟಿಯಾಗ್ತೀವಿ ನನ್ನ ಜೊತೆ ಬಾ ನಾನು ಅಪ್ಪ ಅಮ್ಮನ ಹತ್ರ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಬಾ ಹಾಗಂತ ಹೇಳಿ ಚಿನ್ನಿಯನ್ನು ಸ್ವಾಮೀಜಿ ಹೇಳಿದ ಆ ಅಡವಿಯ ಮಾರ್ಗದಲ್ಲಿ ಕರ್ಕೊಂಡು ಹೋದ ಸ್ವಲ್ಪ ದೂರದಲ್ಲಿ ಹೋಗಿ ಚಿನ್ನಿ ಹೇಳಿದ್ಲು ಅಣ್ಣಯ್ಯ ನಾವಿಬ್ರು ಸುಮಾರು ದೂರ ನಡ್ಕೊಂಡು ಬಂದಿದ್ದೀವಿ ನನಗೆ ಕಾಲೆಲ್ಲ ನೋವಾಗ್ತಾ ಇದೆ ಅದು ಅಲ್ಲದೆ ನನಗೆ ತುಂಬ ಹೊಟ್ಟೆ ಹಸುವಾಗ್ತಿದೆ ಅಣ್ಣಯ್ಯ ಇಲ್ಲಿ ಊಟ ಏನು ಸಿಗಲ್ವಾ ಒಂದ್ ವೇಳೆ ಅಪ್ಪ ಅಮ್ಮ ನಮ್ಮ ಹತ್ರ ಇರಬೇಕು ಅಂತ ಆಸೆ ಪಟ್ರೆ ಯಾಕೆ ಅಣ್ಣಯ್ಯ ನಮ್ಮನ್ನು ಬಿಟ್ಬಿಟ್ಟು ಇಷ್ಟು ದೂರ ಬಂದು ಕೂತ್ಕೊಂಡಿದ್ದಾರೆ ಇವತ್ತು ರಾಖಿ ಹಬ್ಬ ನಿನ್ ಕೈ ಕಟ್ಟೋದಕ್ಕೆ ನನ್ನತ್ರ ಒಂದು ರಾಖಿ ಕೂಡ ಇಲ್ಲ ಒಂದ್ ಅಪ್ಪ ಅಮ್ಮ ಇದ್ದಿದ್ರೆ ನಿನಗೋಸ್ಕರ ನನಗೆ ಒಂದು ರಾಖಿ ತಗೊಂಡ್ ಬಂದ್ ಕೊಡ್ತಿದ್ರು ಹಾಗಂತ ಹೇಳಿದ್ಲು ಅಷ್ಟೊಳಗೆ ಸ್ವಾಮೀಜಿ ಹೇಳಿದ ಆ ನದಿಯನ್ನು ನೋಡಿದ ರವಿ ಅಲ್ ನೋಡು ಚಿನ್ನಿ ಆ ನದಿಯತ್ರ ಇರುವ ಮರದ ಹತ್ತಿರ ಹೋದ್ರೆ ನಮ್ಮ ಅಪ್ಪ ಅಮ್ಮ ಅಲ್ಲಿರ್ತಾರೆ ಹಾಗಂತ ಅವರಿಬ್ರು ನದಿಯ ಹತ್ತಿರ ಹೋದ್ರು ಅವಾಗ ಚಿನ್ನಿ ಅಣ್ಣ ನದಿಯಲ್ಲಿ ನೀರು ತುಂಬಾ ಜಾಸ್ತಿ ಇದೆ ಅಲ್ವಾ ಹಾಗಾದ್ರೆ ನಾವು ಆ ಮರದ ಹತ್ರ ಹೇಗ್ ಹೋಗೋದು ಹಾಗಂತ ಕೇಳಿದ್ಲು ಅವಾಗ ರವಿ ಆ ಕಡೆ ಈ ಕಡೆ ತಿರುಗಿ ಅಲ್ಲಿಂದ ಒಂದು ಮರದ ಕಟ್ಟಿಗೆಯನ್ನು ತಗೊಂಡ್ಬಂದ ಅವರಿಬ್ಬರು ಆ ಮರದ ಕಟ್ಟಿಗೆಯ ಸಹಾಯದಿಂದ ಆ ಮರದ ಹತ್ತಿರ ಹೋದ್ರು ಅವರಿಬ್ರು ಅಲ್ಲಿ ಹೋದ ತಕ್ಷಣ ರವಿ ಸ್ವಾಮೀಜಿ ಹೇಳಿಕೊಟ್ಟ ಮಂತ್ರವನ್ನು ಹೇಳಿದ ತಕ್ಷಣ ಆ ಮರ ಒಂದು ಮಾಂತ್ರಿಕ ಮರವಾಗಿ ಬದ್ಲಾಗಿ ಬೆಳಕಿನಿಂದ ಮಿಂಚುತ್ತಿತ್ತು ಅವಾಗ ರವಿ ಇಲ್ಲಿ ನೋಡಮ್ಮ ಚಿನ್ನಿ ಈ ಮಾಂತ್ರಿಕ ಮರದ ಬಳಿ ನೀನ್ ಏನ್ ಕೇಳಿದ್ರು ಅದು ಕೊಡುತ್ತೆ ಬೇಡ್ಕೊ ಹಾಗಂತೆ ಹೇಳ್ದ ಹೇ ಮಾಂತ್ರಿಕ ಮರ ನಾನು ಇಲ್ಲಿ ತನಕ ನಮ್ಮ ಅಪ್ಪ ಅಮ್ಮ ಇಬ್ಬರನ್ನು ಕೂಡ ನೋಡಲೇ ಇಲ್ಲ ಅವರನ್ನು ನಾನು ನೋಡಬೇಕು ಸ್ವಲ್ಪ ಸಹಾಯ ಮಾಡು ಹಾಗೇನೇ ನನ್ನ ಅಣ್ಣನ ಕೈಗೆ ಕಟ್ಟೋದಕ್ಕೆ ನನಗೊಂದು ರಾಖಿ ಬೇಕು ನೀನು ಆ ರಾಖಿ ನನಗೆ ಕೊಡ್ತೀಯಾ ಹಾಗಂತೆ ಕೇಳಿದ್ಲು ತಕ್ಷಣ ಆ ಮಾಂತ್ರಿಕ ಮರ ಅವಳತ್ರ ಮಾತಾಡ್ತು ಚಿನ್ನಿ ನಾನೇ ಅಮ್ಮ ನಿಮ್ಮ ತಾಯಿ ಮಾತಾಡ್ತಿದ್ದೀನಿ ನಿನ್ನ ಅಣ್ಣಯ್ಯ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಅಲ್ವಾ ನಿಮ್ಮಿಬ್ಬರ ಪ್ರೀತಿ ಇದೇ ತರ ಯಾವಾಗ್ಲೂ ಇರಬೇಕು ಅಂತ ನಾನು ಬೇಡ್ಕೊಳ್ತೀನಿ ನಾನು ಇವಾಗ ನಿನಗೆ ಸುಮಾರು ರಾಖಿ ಕೊಡ್ತೀನಿ ಅದರಲ್ಲಿ ನಿನಗೆ ಯಾವ ರಾಖಿ ಇಷ್ಟನೋ ಅದನ್ನು ನೀನು ನಿನ್ನ ಅಣ್ಣನ ಕೈಯಿಗೆ ಕಟ್ಬೋದು ನಾನು ಯಾವಾಗ್ಲೂ ನಿಮಗೋಸ್ಕರ ಇಲ್ಲೇ ಇರ್ತೀನಿ ನಿಮಗೆ ಯಾವ ಕಷ್ಟ ಬಂದರೂ ಕೂಡ ನೀವು ನನ್ನ ಹತ್ರ ಬರ್ಬೋದು ನಾನು ಖಂಡಿತ ಸಹಾಯ ಮಾಡ್ತೀನಿ ಹಾಗಂತ ಹೇಳಿ ಆ ಮರ ಸುಮಾರು ರಾಖಿಗಳನ್ನು ಪ್ರತ್ಯಕ್ಷ ಮಾಡ್ತು ಆ ರಾಖಿಗಳಿಂದ ಒಂದು ರಾಖಿಯನ್ನು ತೆಗೆದು ಅವಳು ಅವಳ ಅಣ್ಣನಿಗೆ ಕಟ್ಟದ್ಲು ಹಾಗೆಯೇ ಅವರಿಬ್ಬರು ಆ ಮಾಂತ್ರಿಕ ರಾಖಿ ಮರದ ಸಹಾಯದಿಂದ ಸಂತೋಷವಾಗಿ ಬಾಳಕೆ ಶುರು ಮಾಡಿದ್ರು